ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಶ್ರೀಮತಿ ಸುವರ್ಣ ಸಿವಗೌಡ ಪಾಟೀಲ್, ವಿಶ್ವಗುರು ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಪರಮದಾಸೋಹಿ ನೀಲಾಂಬಿಕಾ ತಾಯಿಯವರ ಒಂದು ಔನ್ನತ್ಯವನ್ನು ತೋರಿಸತಕ್ಕಂಥ ವಚನದ ಮೂಲಕ ಅವರ ಸಂಕ್ಷಿಪ್ತ ಚರಿತ್ರೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಬಯಸುತ್ತೇನೆ. ಪರಮದಾಸೋಹವನು ನೆರೆ ಮಾಡಿ ಜಂಗಮದ ಪರಮದ ಪ್ರಸಾದವನ್ನು ಸವಿದು ಸುಖದಿ ಕರದಿಷ್ಟಲಿಂಗದಳು ಶರೀರವನ್ನಿಂಬಿಟ್ಟ ಕರುಣಿ ನೀಲಮ್ಮ ಶರಣು ಯೋಗಿನಾಥ. ಅಕ್ಕನಾಗಮ್ಮನವರಿಂದ ಧರ್ಮ ದೀಕ್ಷೆಯನ್ನು ಪಡೆದು ಆತ್ಮೋನ್ನತಿ ಮಾರ್ಗವನ್ನು ಹಿಡಿದು ಗುರು ಬಸವಣ್ಣನವರ ವಿಚಾರ ಪತ್ನಿಯಾಗಿ ಬಾಳಿದವರು ಪರಮದಾಸೋಹಿ ಲಿಂಗಾಂಗ ಯೋಗಿನಿ ನೀಲಾಂಬಿಕಾ ತಾಯಿಯವರು. ಅವರ ಜೀವನದಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಳ್ತೀನಿ. ಅವರ ಬಾಲ್ಯ ಕಲಚೂರ್ಣ ಬಿಜ್ಜಳನ ಮಹಾಮಂತ್ರಿಯಾಗಿರ್ತಕ್ಕಂಥ ಬಲದೇವರಸರ ಏಕೈಕ ಪುತ್ರಿ ನೀಲಾಂಬಿಕಾ ತಾಯಿ. ಇವರ ತಾಯಿ ಮುಕ್ತಾಂಬೆ ರಾಜಕೀಯ ಮನೆತನದಲ್ಲಿ ಬೆಳೆದುದರಿಂದ ಧೈರ್ಯ ಸ್ಥೈರ್ಯಗಳು ಸ್ವಾಭಾವಿಕವಾಗಿಯೇ ಅವರಲ್ಲಿ ಬೆಳೆದಿದ್ದವು. ಸಾಹಿತ್ಯ ಸಂಗೀತ ಕತ್ತಿ ವರಸೆ ಎಲ್ಲವನ್ನೂ ಕೂಡ ಬಲ್ಲವರಾಗಿದ್ದರು. ತಂದೆಯ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ನೆರವಾಗುತ್ತಿದ್ದರು. ಬಾಲ್ಯದಲ್ಲಿಯೇ ಗುರು ಬಸವಣ್ಣನವರ ಜೊತೆಗೆ ವಿವಾಹವೂ ಕೂಡ ಮಾಡಲಾಗಿತ್ತು ಎಂದು ಭೀಮಕವಿ ಬಸವ ಪುರಾಣದಲ್ಲಿಯೂ ಕೂಡ ಹೇಳಲಾಗಿದೆ. ಅವರ ವ್ಯಕ್ತಿತ್ವ ಹೇಗಿತ್ತು ಎಂದರೆ ವಿದ್ಯೆ ವಿನಯ ಮತ್ತು ಸುಸಂಸ್ಕೃತಿಗಳ ಒಂದು ತ್ರಿವೇಣಿ ಸಂಗಮರು ಕೂಡ ಆಗಿದ್ರು ಅನ್ನೋದನ್ನು ನಾವು ನೋಡ್ತಾ ಇದ್ದೆ. ಅಷ್ಟೇ ಅಲ್ಲದೆ ಅವರ ಒಂದು ಕಾಯಕ ನಿಷ್ಠೆ ಯಾವ ರೀತಿಯಾಗಿ ಇತ್ತು ಅಂತಂದ್ರೆ ನಿತ್ಯವೂ ಬಸವ ಮಹಾಮನೆಯಲ್ಲಿ 12ನೇ ಶತಮಾನದೊಳಗೆ ಪ್ರತಿನಿತ್ಯ ಬಸವ ಮಹಾಮನೆಯಲ್ಲಿ ನಡೆಯತಕ್ಕಂಥ ಲಕ್ಷದ ಮೇಲೆ 96,000 ಶರಣರಿಗೆ ನಡೆಯುವ ದಾಸೋಹದ ಒಂದು ಕಾರ್ಯಭಾರ ಹಾಗೂ ಮೇಲ್ವಿಚಾರಣೆಯನ್ನು ನೀಲಾಂಬಿಕಾ ತಾಯಿಯವರು ವಹಿಸಿಕೊಂಡಿದ್ದರು. ಅಷ್ಟೇ ಅಲ್ಲದೆ ದಾಸೋಹದ ಕಾರ್ಯದ ಜೊತೆಗೆ ಅನುಭವ ಮಂಟಪದ ಜ್ಞಾನ ದಾಸೋಹದ ಕಾರ್ಯಗಳಲ್ಲಿಯೂ ಕೂಡ ತನು ಮನ ಧನಗಳನ್ನು ಸವಿಸ್ತಾ ಇದ್ರು. ಮಹಾಮನೆಗೆ ಬರ್ತಕ್ಕಂಥ ಅತಿಥಿಗಳ ಒಂದು ಸತ್ಕಾರ ಹಾಗೂ ಅನುಭವ ಮಂಟಪದ ಕಾರ್ಯಕ್ರಮಗಳ ಸಿದ್ಧತೆಯಲ್ಲಿಯೂ ಕೂಡ ಅವರು ಸಹಭಾಗಿಯಾಗುತ್ತಾ ಇದ್ದರು. ಅಷ್ಟೇ ಅಲ್ಲದೆ ನೋಡ್ರಿ, ಇವತ್ತು ಒಬ್ಬ ವ್ಯಕ್ತಿ ನಾವು ಒಬ್ಬರು ಯಾರಾದರೂ ಮನೆಗೆ ಅತಿಥಿಗಳು ಬರ್ತಾರ ಅಂತಂದರೆ ಇವತ್ತಿನ ಸ್ಥಿತಿ ಹೆಂಗಾಗ್ಯದ ಅಂತಂದ್ರೆ ಒಳಗೂ ಕೂಡ ನೀವು ಬರ್ರಿ ಕೂಡ್ರಿ ಅಂತಕ್ಕಂಥ ಒಂದು ಸೌಜನ್ಯತೆಯೂ ಕೂಡ ಇಲ್ಲಾಗ್ಯದ. ಬಾಗಿಲಿನಲ್ಲೇ ನಿಂತು ಯಾಕೆ ಯಾರು ಬೇಕು ಏನು ಬೇಕು ಅಂತ ಹೇಳಿ ಕೆರಿಂದ ಅಲ್ಲಿಂದ ಕೇಳಿ ಕಳಿಸ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ನಾವು ಶರಣರ ಜೀವನ ದರ್ಶನವನ್ನು ಮಾಡಿದ್ರೆ ಶರಣರು ಯಾವ ರೀತಿಯಾಗಿ ಬದುಕಿ ತಮ್ಮ ಬದುಕನ್ನು ಸುಂದರವಾಗಿಸ್ಕೊಂಡಿದ್ರು, ಬದುಕನ್ನು ಸಾರ್ಥಕ ಪಡಿಸ್ಕೊಂಡಿದ್ರು ಅನ್ನೋದನ್ನು ನಾವು ತಿಳ್ಕೊಬೋದು. ಅದಕ್ಕೆ ಶರಣರು ಹೇಳ್ತಾರೆ, ಕುಳ್ಳಿರಿ ಅಂದರೆ ನೆಲ ಕುಳಿದು ಹೋಗುವುದೇ. ನೋಡ್ರಿ, ನೀವು ಬರ್ರಿ ಕೂಡ್ರಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ಸಮಿತದ ಏನಂತ ಹೇಳ್ತಾರೆ. ಅಷ್ಟೇ ಅಲ್ಲದ ಒಡನೆ ನುಡಿದರೆ ನೀವೆಲ್ಲ ಆಮೇಲೆ ಒಂದು ತಾಸು ಬಂದು ನಿಂತು ಯಾರಂತ ಕೇಳಿದ್ರು ಅವ್ರು 5 ನಿಮಿಷ ನಿಂತ್ರೂ ಕೂಡ ಯಾರೂ ಹೊರಗೆ ಬರೋಂಗಿಲ್ಲ. ಒಡನೆ ನುಡಿದರೆ ಸಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೆ ದೊಡ್ಡದು ಗುಣವಿಲ್ಲದಿದ್ದರೆ ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನೆ ಅಂತೇಳಿ. ನೋಡ್ರಿ, ಎಷ್ಟೊಂದು ಮಾರ್ಮಿಕವಾಗಿ ಹೇಳ್ತಾರೆ, ನೀವು ಕೊಡೋದು ಬೇಡ, ಏನು ಮಾಡಿ ಬರ್ಪ ಕುಂಡ್ರಿ, ಹೇಗಿದ್ದೀರಿ, ಒಂದು 4 ಮಾತಾದ್ರೂ ಕೂಡ ಆಡಬೇಕು. ಅಂಥದ್ದನ್ನು ನಾವು ತಿಳ್ಕೋಬೇಕಾದ್ರೆ ಶರಣರ ಜೀವನ ದರ್ಶನವನ್ನು ನೋಡಿದಾಗ ನಮಗದು ಸಾಧ್ಯವಾಗ್ತದೆ ಅನ್ನೋದನ್ನು ನೋಡ್ತಾ ಇದ್ದೆ. ಈ ನೀಲಾಂಬಿಕಾ ತಾಯಿಯವರು ಯಾವ ರೀತಿಯಾಗಿ ಅವರು ಬದುಕಿದ್ರು ಅಂತಂದ್ರೆ ಅವರ ಪತಿಯ ಇಚ್ಛೆಯನ್ನು ಅರಿತು ಕಾರ್ಯ ಮಾಡುವಂತಹ ಒಂದು ಮುತ್ಸದ್ದಿತನ ಏನಾಗಿತ್ತು ಅಂತಂದ್ರೆ ಅವರಲ್ಲಿತ್ತು ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕಿಲ್ಲಿ ನನಗೆ ಸರ್ವಜ್ಞನ ಒಂದು ವಚನನೂ ಕೂಡ ನೆನಪಾಗ್ತದೆ. ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿದು ನಡೆಯುವ ಸತೀರೆ ಸ್ವರ್ಗಕ್ಕೆ ಕಿಚ್ಚು ಹೆಚ್ಚಂದ ಸರ್ವಜ್ಞ ಅಂತ ಹೇಳ್ತೀರಿ. ನೋಡ್ರಿ, ಎಷ್ಟೊಂದು ವೆಚ್ಚನೆ ಮನೆ ಇದ್ದು ನಮಗೆ ವೆಚ್ಚಕ್ಕೆ ಕೈಯಾಗ ಹಣ, ನಮ್ಮ ಜೀವನ ಉಪಜೀವನ ನಡೆಸ್ಲಿಕ್ಕೆ ಹಣ ಇದ್ದಾಗ ನಾವು ಇಚ್ಛೆಯನ್ನು ಅರಿತು ಇನ್ನು ಮುಂದೆ ನೋಡ್ರಿ ಎಲ್ಲ ಇದ್ದು ಇಚ್ಛೆಯ ನರಿಯುವಂಥ ಒಂದು ಸತಿ ಇರದೇ ಇದ್ರ ಅಂಥ ಜೀವನ ನರಕ. ಅರಿಯುವಂಥ ಒಂದು ಪತಿ ಸತಿ ಇದ್ಲು ಅಂತಂದ್ರೆ ಅದು ಸ್ವರ್ಗಕ್ಕೆ ಸಮಾನ ಅಂತಕ್ಕಂಥ ಹಾಗೆ ಈ ನೀಲಾಂಬಿಕಾ ತಾಯಿಯವರು ಮನದ ತಮ್ಮ ಗುರು ಬಸವಣ್ಣನವರ ಇಚ್ಛೆಯನ್ನು ಅರಿತು ಕಾರ್ಯ ಮಾಡುವಂತಹ ಒಂದು ಮುತ್ಸದ್ದಿತನ ಅವರಲ್ಲಿತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಅವರು ತಮ್ಮ ಆತ್ಮಶಕ್ತಿಯ ಒಂದು ಬಲದಿಂದ ಗುರು ಬಸವಣ್ಣನವರ
ಜಂಗಮ್ಮ ಪ್ರೇಮಕ್ಕೂ ಕೂಡ ಅವರು ಏನಾಗಿದ್ರು ಆಧಾರ ಆಗಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರ ಅವರಲ್ಲಿ ಆತ್ಮ ಬಲ ಹೆಂಗಿತ್ತು ಅಂತಂದ್ರೆ ನಾನು ಇಲ್ಲೊಂದು ಆತ್ಮ ವಿಕಾಸ ಆಗಬೇಕು ಅಂತಂದ್ರೆ ಅದು ಪೂಜೆ ಪ್ರಾರ್ಥನೆಯಿಂದ ಸಾಧ್ಯ ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ. ನೋಡಿ ಜೀವನ ವಿಕಾಸ ಅನ್ನೋದು ಅನುಭವದಿಂದ ಸಾಧ್ಯ. ನೋಡಿ ಅದಕ್ಕೆ ಅನುಭವ ಇದ್ದಲ್ಲಿ ಅಮೃತ ಇರ್ತದ ಅಂತ ಹೇಳ್ತಾರೆ. ಈ ನಮ್ಮ ಜೀವನ ವಿಕಾಸ ಆಗಬೇಕು ಅಂತಂದ್ರೆ ಅಲ್ಲೇ ಒಳ್ಳೆಯ ಒಂದು ಅನುಭವದಿಂದ ಅದು ಸಾಧ್ಯ ಆದ ಅಂತಕಂತದ್ದು. ಜ್ಞಾನ ವಿಕಾಸ ಅಭ್ಯಾಸದಿಂದ ಸಾಧ್ಯ. ನೋಡಿ ನಾವು ಜಾಣರಾಗಬೇಕು ಜ್ಞಾನಿಗಳಾಗಬೇಕು ಅಂದ್ರೆ ನಿರಂತರವಾದಂತ ಒಂದು ಅಧ್ಯಯನವನ್ನ ಮಾಡಿದಾಗ ಅಲ್ಲೇ ನಮ್ಮ ಜ್ಞಾನ ವಿಕಾಸ ಆಗಲಿಕ್ಕೆ ಸಾಧ್ಯದ. ಆದ್ರೆ ಎಲ್ಲವೂ ಸಾಧ್ಯ ಯದರಿಂದ ಅಂತಂದ್ರೆ ಆತ್ಮಬಲದಿಂದ ಆತ್ಮಶಕ್ತಿಯ ಬಲದಿಂದ. ಅಂತ ಒಂದು ಆತ್ಮಶಕ್ತಿ ಯಾರಲ್ಲಿ ಇತ್ತು ಅಂತಂದ್ರೆ ನೀಲಾಂಬಿಕಾ ತಾಯಿಯವರಲ್ಲಿ ಇತ್ತು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಅಂತ ಒಂದು ಆತ್ಮಬಲದಿಂದ ಗುರು ಬಸವಣ್ಣನವರ ಒಂದು ಜಂಗಮ ಪ್ರೇಮಕ್ಕೆ ಅವರು ಆಧಾರವಾಗಿದ್ರು. ಮಹಾಮನೆಯ ಮಹಾತಾಯಿ ಅಂತ ಹೇಳಿ ಕೂಡ ಅವರು ಪ್ರಸಿದ್ಧಿಯನ್ನು ಪಡೆದಿದ್ರು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ನಾನು ಮೊದಲಿಗೆ ಹೇಳಬಯಸ್ತೀನಿ. ನೋಡ್ರಿ, ಒಂದು ಸಲ ಬಸವಣ್ಣನವರು ಮನೆಗೆ ಏನಾಗ್ತದೆ, ರಾತ್ರಿ 12 ಗಂಟೆಗೆ ಒಬ್ಬ ಕಳ್ಳ ಬರ್ತಾನೆ. ಕಳ್ಳ ಬರ್ತಾನೆ, ಎಲ್ಲ ನೀಲಾಂಬಿಕಾ ತಾಯಿ ಮತ್ತು ಬಸವಣ್ಣನವರು ಮನ್ಕೊಂಡು ಬಿಟ್ಟಿರ್ತಾರೆ. ಅವನು ಬರುವ ಒಂದು ಸದ್ದನ್ನು ಕೇಳಿ ನೀಲಾಂಬಿಕಾ ತಾಯಿಯವರಿಗೆ ಹೆಸರಾಗ್ತದೆ. ಆ ವ್ಯಕ್ತಿಯನ್ನು ನೋಡ್ರಿ, ಕಳ್ಳ 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 ಅಂತ ಹೇಳಿ ಕೂಗ್ತಾರೆ. ಕೂಗಿದಾಗ ಅಪ್ಪ ಬಸವಣ್ಣವರು ಏನಾಯಿತು ಏನಾಯಿತು ಅಂತ ಹೇಳಿ ಎದ್ದು ನೋಡಿದಾಗ, ಆಮೇಲೆ ಕಳ್ಳ ಕಳ್ಳ ಅವನಲ್ಲ, ಅವನು ಕಳ್ಳಲ್ಲ, ಸಾಕ್ಷಾತ್ ಕೂಡಲ ಸಂಗಮನೇ ಏನು ಮಾಡ್ಯಾನ ಇಲ್ಲಿ ಬಂದಾನ, ಯಾಕಂದ್ರೆ ಅವಶ್ಯಕತೆಗಿಂತ ವಸ್ತುಗಳನ್ನು ಹೆಚ್ಚಿಗೆ ವಸ್ತುಗಳನ್ನು ಸಂಗ್ರಹಿಸುವುದು ತಪ್ಪು ಅಂತಕ್ಕಂಥದ್ದನ್ನು ನನಗೆ ಮನವರಿಕೆ ಮಾಡಿಕೊಡಲಿಕ್ಕೆ ಕಳ್ಳನ ರೂಪದಲ್ಲಿ ಆ ಕೂಡಲ ಸಂಗಮನೇ ಬಂದಾನ ಅಂಥೇಳಿ ನೀಲಾಂಬಿಕಾ ತಾಯಿಯವ್ರಿಗೆ ಹೇಳ್ತಾರೆ. ಇಲ್ಲ, ನಿನ್ನಲ್ಲಿರ್ತಕ್ಕಂಥ ಎಲ್ಲ ಒಡವೆಗಳನ್ನು ತಂದು ನೀನೇನು ಮಾಡು, ಅವನಿಗೆ ಕೊಡು ಅಂತ ಹೇಳ್ತಾರೆ. ನೋಡಿರಿ ಸಾಮಾನ್ಯರು, ಈಗ ನಾವು ಯಾರಾದ್ರೂ ನಮ್ಮ ಮನೆಯಾಗ ಕಳ್ಳ ಬಂದರೆ ಕೊಡೋಂದ್ರೆ ಕೊಡ್ತೀವೇನ್ರಿ? ಇಲ್ಲ ಇಲ್ಲ, ಯಾರಾದರೂ ಬಡಿಯಿರಪ್ಪ ಓಣೆನೆಲ್ಲ ಕೂಡಿಸಿ ಅವನನ್ನು ಬಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೂ ಅಪ್ಪ ಬಸವಣ್ಣನವರು ನೋಡ್ರಿ, ಇಲ್ಲ, ಪರಮಾತ್ಮನೇ ನಮ್ಮ ಮನೆಗೆ ಬಂದಾನ, ನೀ ಎಲ್ಲ ತೆಗೆದುಕೊಡು ಅಂತ ಹೇಳಿಕೆರಿಂದ ಹೇಳ್ತಾರೆ. ಅಂಥದ್ರೊಳಗೆ ನೀಲಾಂಬಿಕಾ ತಾಯಿ ಕೂಡ ಒಂದು ಮಾತನಲ್ದ ಆಯಿತು ಅಂಥೇಳಿ ಎಲ್ಲ ಆಭರಣಗಳನ್ನು ತಂದು ಆ ಕಳ್ಳನ ಕೈಗೆ ಇಡ್ತಾರೆ. ನೋಡ್ರಿ, ಕಳ್ಳನ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿರಬಾರ್ದು. ಅವನಿಗೆ ಅತ್ಯಂತ ತುಂಬ ದುಃಖ ಆಗಿ ನಾನು ಅಪ್ಪ ಬಸವಣ್ಣನವರ ಕಾಲಿಗೆ ಬೀಳ್ತಾನೆ, ಇವುದು ಯಾವುದು ಕೂಡ ನನಗೆ ಬೇಡ, ನನ್ನನ್ನು ಉದ್ಧರಿಸ್ರಿ, ನಾನು ಇನ್ನು ನನ್ನ ಜೀವನವನ್ನು ಪಾವನ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದೀನಿ. ಅಂಥ ಒಂದು ಜೀವನ ಕಳ್ಳನನ್ನು ಕೂಡ ಪರಿವರ್ತನೆ ಮಾಡಲಿಕ್ಕೆ ಕಾರಣೀಭೂತಳಾಗಿರ್ತಕ್ಕಂಥವಳು ನೀಲಾಂಬಿಕಾ ತಾಯಿ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಈ ಎಲ್ಲದರ ಜೊತೆ ಜೊತೆಗೂ ಕೂಡ ಮಹಾಮನೆಗೆ ಸತತವಾಗಿ ಬರ್ತಕ್ಕಂಥ ಶರಣರ ಸಮುದಾಯದ ಮಧ್ಯದಲ್ಲಿಯೂ ಕೂಡ ನೋಡ್ರಿ, ಅನುಭವ ಮಂಟಪದ ಮಾಡೋದು, ದಾಸೋಹ ಮಾಡೋದು, ಆ ಎಲ್ಲ ಕಾರ್ಯಗಳ ಮಧ್ಯದಲ್ಲಿಯೂ ಕೂಡ ತ್ರಿಕಾಲ ಲಿಂಗಾರ್ಚನೆ ಮಾಡುತ್ತಾ ಲಿಂಗಾಂಗ ಯೋಗಿಯಾಗಿ ಅಪ್ರತಿಮವಾದಂಥ ಸಿದ್ಧಿಯನ್ನು ಕೂಡ ಅವರು ಪಡೆದುಕೊಂಡಿದ್ರು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಲಿಂಗಾರ್ಚನೆ ಅಥವಾ ಲಿಂಗಾನುಸಂಧಾನವನ್ನು ನಾವು ಮಾಡುವುದರಿಂದ ಏನಾಗ್ತದೆ ಅನ್ನೋದಕ್ಕೆ ಒಂದು ನಿಜವಾಗಿ ನಡೆದಂಥ ಒಂದು ಘಟನೆಯನ್ನು ನಾನು ಹೇಳಬಯಸ್ತೀನಿ. ಇಲ್ಲೇ ಒಂದು ಸಲ ಒಬ್ಬ ಗಂಗಮ್ಮ ಅಂಥೇಳಿ ಒಬ್ಬ ಅಜ್ಜಿ ಇರ್ತಾಳೆ ಒಂದು ಊರೊಳಗೆ. ಆಕೆಗೆ ಆರಾಮಿರದೇ ಇರುವುದರಿಂದ KLE ಅಂತಹ ಹಾಸ್ಪಿಟ್ಲಿಗೆ ಓದಿರ್ತಾರೆ. ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಇಲ್ಲ, ಅವಳಿಗೆ ಕ್ಯಾನ್ಸರ್ ಅದ, ಅದು ಕೂಡ 3ನೇ ಸ್ಟೇಜ್ಗೆ ಅದ, ಇನ್ನು ಕೇವಲ ಭಾಳ ಆದರೆ ಅವಳು 1-8 ದಿನ ಬದುಕ್ಬೋದು ಅಥವಾ 1 ತಿಂಗಳು ಬದುಕ್ಬೋದು, ಅದಕ್ಕಿಂತ ಹೆಚ್ಚು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಿ. ನೀವು ಇಲ್ಲಿ ಕೂಡ ಇಡಬೇಡ್ರಿ, ಯಾವುದೋ ಔಷಧನೂ ಉಪಯೋಗ ಆಗಿಲ್ಲ, ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಕಳಿಸ್ತಾರೆ. ಅವತ್ತು ಅವಳು ಮನೆಗೆ ಬಂದು ಅವ್ರೊಳಗೆ ಒಂದು ಮಠ ಇರ್ತದೆ, ಆ ಮಠಕ್ಕೆ ಹೋಗ್ತಾಳೆ. ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಕುಂತಿರ್ತಾಳೆ ಯಾವುದೋ ಚಿಂತೆ ಒಳಗೆ. ಆಗ ಅಲ್ಲಿರ್ತಕ್ಕಂಥ ಸ್ವಾಮಿಗಳು ಬರ್ತಾರೆ, ಯಾಕಮ್ಮ ಗಂಗಮ್ಮಜ್ಜಿ ನೀನು ಈ ಒಂದು ಚಿಂತೆಯಲ್ಲಿ ಕುಂತಿಯಲ್ಲ, ಯಾಕಂತ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಇಲ್ಲ, ನಾನು ಹಿಂಗೆ ಹೋಗಿದ್ದೆ, ನನಗೆ ಕ್ಯಾನ್ಸರ್ 3rd stage ಅದ ಅಂತ, ನಾನು ಹಿಂದೆ ಹೆಚ್ಚು ದಿನ ಬದುಕುವುದಿಲ್ಲ ಅಂತ ಹೇಳಿಕೆರಿಂದ ನನಗೆ ಹೇಳ್ಯಾರ ಅಂತ ಹೇಳ್ತಾರೆ. ಆಗ ಆ ಸ್ವಾಮಿಗಳು ಹೇಳ್ತಾರೆ ಅವರಿಗೆ, ಇಲ್ಲ, ನೀನು ಏನೂ ಅಂಜಬೇಡ, ನೀನು ದಿನನಿತ್ಯ ಲಿಂಗಾನ ಸಂಧಾನವನ್ನು ಮಾಡು 1 ಗಂಟೆ,
ಅದನ್ನು ಮಾಡಿದ್ರೆ ನಿನಗೆ ಆ ಕೈಲೇನು ಕೂಡ ದೂರ ಆಗ್ತದಂತ ಹಾಗೆ ಅವರು ಹೇಳಿದಂಗ ಅವಳು ಕೂಡ ಮನೆಗೆ ಬರ್ತಾಳ ದಿನನಿತ್ಯ ಲಿಂಗಾನುಸಂಧಾನವನ್ನ ಮಾಡ್ತಾಳ ನೋಡಿ 8 ದಿನ ತಿಂಗಳೊಳಗೆ ಸಾಯ್ತಾಳ ಅಂದವಳು ಮುಂದೆ 20 ವರ್ಷಗಳವರೆಗೆ ಅವಳು ತನ್ನ ಜೀವನವನ್ನ ಆರೋಗ್ಯ ಜೀವನವನ್ನ ಬದುಕಿ ನಂತರ ಲಿಂಗೈಕ್ಯಳಾಗ್ತಾಳೆ ಅಂದ್ರೆ ಅಂತ ಒಂದು ಶಕ್ತಿ ಈ ಲಿಂಗದಲ್ಲಿ ಲಿಂಗಾನುಸಂಧಾನದಲ್ಲಿ ಇದೆ ಅನ್ನುವುದನ್ನ ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಹಾಗೆ ಅವರು ಕೂಡ ನೀಲಾಂಬಿಕಾ ತಾಯಿಯವರು ಲಿಂಗಾರ್ಚನೆಯನ್ನ ಮಾಡ್ತಾ ಅದುವಲ್ಲ ತ್ರಿಕಾಲ ಬೆಳಗ್ಗೆ ಸಾಯಂಕಾಲ ಎಷ್ಟು ಒತ್ತಡದ ಮಧ್ಯೆಯೂ ಕೂಡ ಲಿಂಗಾರ್ಚನೆಯನ್ನ ಮಾಡ್ತಾ ಇದ್ದರು ಜೊತೆಗೆ ಅನುಭವ ಮಂಟಪಕ್ಕೆ ಬರ್ತಕ್ಕಂತ ಸಂಖ್ಯಾತ ಸಾಧಕರಿಗೆ ನೋಡಿ ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಮಾರ್ಗದರ್ಶನವನ್ನ ಮಾಡ್ತಕ್ಕಂತ ಗುರು ಕೂಡ ಆಗಿದ್ರು ಮಹಾ ತಾಯಿ ಕೂಡ ಅವರು ಆಗಿದ್ರು ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಈ ಎಲ್ಲಾ ಕಾರ್ಯಗಳ ಮಧ್ಯದಲ್ಲಿಯೂ ಕೂಡ ಲಕ್ಷದ 11000 ವಚನ ರಚನೆಯನ್ನು ಕೂಡ ಅವರು ಮಾಡಿದ್ದಾರೆ ಅಂತ ಹೇಳಿ ಸಿದ್ದರಾಮೇಶ್ವರರ ಒಂದು ವಾಣಿಯನ್ನ ಕೇಳಿದ್ರ ಅವರ ಚಲನಶೀಲವಾದಂತ ಒಂದು ವ್ಯಕ್ತಿತ್ವ ಯಾವ ರೀತಿಯಾಗಿತ್ತು ಅನ್ನೋದು ಅಗಾಧ ಅನ್ನಿಸ್ತದೆ ಬಸವಣ್ಣನವರು ವಿಶ್ವಗುರು ಆಗಲಿಕ್ಕೆ ಒಳ್ಳೆಯ ಸಾಧನೆಗೆ ಪ್ರೇರಕ ಶಕ್ತಿಯಾಗಿ ನಿಂತವರೇ ನೀಲಾಂಬಿಕಾ ತಾಯಿಯನ್ನು ಅನ್ನುವುದನ್ನ ಕೂಡ ನಾವು ಕಾಣ್ತೀವಿ ಅದಕ್ಕೆ ಹೇಳ್ತಾರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀಯ ಪ್ರೋತ್ಸಾಹ ಇದ್ದೇ ಇರುತ್ತದೆ ಅಂತ ಹೇಳಿಕರಿ ಇಂತ ಒಂದು ಪ್ರತಿಯೊಂದು ಅಪ್ಪ ಬಸವಣ್ಣನವರು ಒಂದು ಒಳ್ಳೆಯ ಸಾಧನೆಯನ್ನ ಮಾಡಲಿಕ್ಕೆ ಅವರು ವಿಶ್ವಗುರು ಆಗಲಿಕ್ಕೆ ವಿಶ್ವ ಜ್ಯೋತಿ ಆಗಲಿಕ್ಕೆ ಕಾರಣೀಭೂತರಾದವರೇ ನೀಲಾಂಬಿಕಾ ತಾಯಿ ಅನ್ನುವುದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಅವರ ಜೀವನದಲ್ಲಿ ನಡೆದಂತ ಇನ್ನೊಂದು ಘಟನೆ ಅಂತಂದ್ರೆ ಒಂದು ಸಲ ಏನಾಗಿರ್ತದ ಅಂತಂದ್ರೆ ಬಸವಣ್ಣನವರು ಏನು ಮಾಡ್ತಾರೆ ಅಂತಂದ್ರೆ ಬಸವಣ್ಣನವರು ಎಂತ ಕಾಯಕವನ್ನ ಮಾಡ್ತಿದ್ರು ಅಂತಂದ್ರೆ 12ನೇ ಶತಮಾನದೊಳಗೆ 12000 ಪುಣ್ಯಾಂಗನೆಯರನ್ನ ಅಂದ್ರೆ ವೇಶ್ಯರನ್ನ ಏನು ಮಾಡಿದ್ರು ಅಂತಂದ್ರೆ ಪುಣ್ಯಾಂಗನೆಯರನ್ನಾಗಿ ಅಥವಾ ಶರಣೀಯರನ್ನಾಗಿ ಪರಿವರ್ತನೆಯನ್ನ ಮಾಡಿದ್ರು ಅಂತ ಒಬ್ಬ ಮಾಯಾದೇವಿ ಅಂತಕಂತ ವೇಶ್ಯನ್ನ ಪರಿವರ್ತನೆ ಮಾಡುವ ಸಲುವಾಗಿ ಬಸವಣ್ಣನವರು ಏನು ಮಾಡ್ತಾರೆ ಅಂತಂದ್ರೆ ಲಂಕರಸನನ್ನ ಕರೆದು ನೀನು ಅವಳ ಮನೆಗೆ ಹೋಗಿ ಅವಳನ್ನ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡು ಅಂತ ಹೇಳಿ ಕಳಿಸ್ತಾರೆ ಅವರು ಲಂಕರಸವರು ಕೂಡ ಬಂದು ಮಾಯಾದೇವಿಯವರನ್ನ ಪರಿವರ್ತನೆಗಾಗಿ ಏನು ಮಾಡ್ತಾರೆ ಚರ್ಚೆ ಮಾಡ್ತಾರೆ ಆದರೂ ಕೂಡ ಆಗ ಅವಳು ಮಾಯಾದೇವಿ ಕೊನೆಗೆ ಒಂದು ಮಾತನ್ನ ಹೇಳ್ತಾಳೆ ನೀನು ನೀಲಾಂಬಿಕಾ ತಾಯಿಯವರ ಧಾರೆಯ ಒಂದು ಸೀರೆಯನ್ನ ತಂದು ಕೊಟ್ಟರೆ ಮಾತ್ರ ನಾನು ಏನು ಮಾಡ್ತೀನಿ ಅಂತಂದ್ರೆ ನನ್ನ ವೃತ್ತಿಯನ್ನು ಬಿಟ್ಟು ನನ್ನ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ತೀನಿ ಅಂತ ಹೇಳ್ತಾಳೆ ಆಗ ಅತ್ಯಂತ ಅವಗೂ ಕೂಡ ಆಶ್ಚರ್ಯ ಅನಿಸ್ತದೆ ಬಂದು ಅಪ್ಪ ಬಸವಣ್ಣನವರ ಕಡೆ ಬರ್ತಾನೆ ಬಸವಣ್ಣನವರಿಗೆ ಇಲ್ಲ ಧಾರೆಯ ಸೀರೆಯನ್ನು ತಂದು ಕೊಟ್ಟರೆ ಅವರು ಪರಿವರ್ತನೆ ಆಗ್ತೀನಿ ಅಂತ ಹೇಳ್ಯಾರ ಅಂತ ಹೇಳ್ಕರಿ ಆಗ ಅಪ್ಪ ಬಸವಣ್ಣನವರು ಏನು ಮಾಡ್ತಾರೆ ಅಂತಂದ್ರೆ ನೀಲಾಂಬಿಕಾ ತಾಯಿಯನ್ನು ಕರೀತಾರೆ ಕರೆದಕ್ಕೆರಿಂದ ನೀಲ ಅವಳು ಮಾಯಾದೇವಿ ನಿನ್ನ ಧಾರೆಯ ಸೀರೆಯನ್ನು ಕೊಟ್ರ ಅವಳು ತನ್ನ ಜೀವನವನ್ನು ಪರಿವರ್ತಿಸ್ಕೊಳ್ತಾಳಂತ ಅದಕ್ಕೆ ನಿನ್ನ ಮಗಳ ಜೀವನ ಪಾವನ ಆಗಲಿ ಅಂತ ಹೇಳಿ ನೀನು ಹರಿಸಿ ನಿನ್ನ ಧಾರೆಯ ಸೀರೆಯನ್ನು ಕೊಡು ಅಂತ ಹೇಳಿಕರಿಂದ ಹೇಳ್ತಾರೆ ಆಗ ನೋಡ್ರಿ ಬೇರೆ ಯಾರಾದರೂ ತವ್ರ ಮನೆ ಧಾರೆ ಸೀರೆ ಮದುವೆಯಲ್ಲಿ ಕೊಟ್ಟಂಥ ಸೀರೆ ಯಾರೂ ಕೂಡ ಕೊಡ್ತಿರಲಿಲ್ಲ ಬೇಕಾದ್ರೆ ಕೊಂಡು ತಂದು ಕೊಡ್ರಿ ಇಲ್ಲಾತು ಅವ್ರ ಜೀವನ ಪಾವನಾಗಿ ನಮಗೇನಾಗಬೇಕು ಅಂತ ಇದ್ರು ಆದ್ರೆ ನೀಲಾಂಬಿಕಾ ತಾಯಿ ಕೊಟ್ಟಂಥ ಉತ್ತರ ಅಂತಂದ್ರೆ ಒಂದು ಬಟ್ಟೆಗಾಗಿ ನನ್ನ ಒಂದು ಬಟ್ಟೆಗಾಗಿ ತನ್ನ ಬಾಳ ಬಟ್ಟೆಯನ್ನೇ ಪರಿವರ್ತಿಸಲಿಕ್ಕೆ ತಯಾರಾದಾಗ ಬಟ್ಟೆ ಕೊಡುವುದು ಏನು ಮಹಾ ದೊಡ್ಡ ಅಂಥೇಳಿ ಧಾರೆ ಸೀರೆಯನ್ನು ನಗನಗತಾ ತಂದು ಲಂಕರಸನಿಗೆ ಕೊಡ್ತಾಳ ಲಂಕರಸ ತೆಗೆದುಕೊಂಡು ಹೋಗಿ ಮಾಯಾದೇವಿ ಅವರಿಗೆ ಕೊಡ್ತಾರ ಕೊಟ್ಟಾಗ ಅದನ್ನು ಮಾಯಾದೇವಿ ತನ್ನ ಮೈಮೇಲೆ ಧರಿಸಿದ ತಕ್ಷಣ ಅವಳ ಮೈಯಲ್ಲಿ ಒಂದು ಮಿಂಚಿನ ಸಂಚಾರವಾದಂತೆ ಆಗಿ ತನ್ನ ಜೀವನವನ್ನು ಬದಲಾಯಿಸಿಕೊಳ್ತಾಳ ಆಗ ಒಂದು ದಿನ ಏನಾಗ್ತದಂದ್ರೆ ಕೋತ್ವಾಲ್ ಕಾಮಣ್ಣ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವ ಬರ್ತಿರ್ತಾನೆ ಬಂದು ಅವ ಏನು ಮಾಡ್ತಾನೆ ಅಂತಂದ್ರೆ ಮೊದಲಿನಂತೆ ಬಂದು ಅವಳ ಕೈಯನ್ನು ಹಿಡೀಲಿಕ್ಕೆ ಹೋಗ್ತಾನೆ ಕೈಯನ್ನು ಹಿಡಿತಾನೆ ಅಷ್ಟರೊಳಗೆ ಮಾಯಾದೇವಿ ಏನು ಮಾಡ್ತಾಳಂದ್ರೆ ಅವನನ್ನು ದೂಗಿಸಿ ಇಲ್ಲ ನೀವೆಲ್ಲರೂ ಕೂಡ ನನಗೆ ಇನ್ನು ಮುಂದೆ ಅಣ್ಣ ತಮ್ಮಂದಿರು ಅಂತ ಹೇಳಿಕೆರಿಂದ ಹೇಳ್ತಾಳೆ ಆಗ ಅವನು ಎದ್ದು ಅವಳ ಮುಖವನ್ನು ನೋಡುವುದರೊಳಗೆ ಏನಾಗ್ತದೆ ಅಂತಂದ್ರೆ ಪಾರ್ವತಿಯ ಒಂದು ಅವತಾರವೇ ಅವ್ರ ಮುಂದೆ ಇರ್ತಕ್ಕಂಥದ್ದು ಅವರಿಗೆ ಕಂಡು ಬರ್ತದೆ ಇಂಥ ಒಂದು ನೋಡ್ರಿ ಅವಳ ಬಾಳ ಬಟ್ಟೆಯನ್ನು
ಪರಿವರ್ತನೆ ಮಾಡ್ಲಿಕ್ಕೂ ಕೂಡ ತಮ್ಮ ಧಾರೆಯನ್ನ ಕೊಟ್ಟಂತ ಮಹಾನ್ ಶರಣೆ ಯಾರು ಅಂತಂದ್ರೆ ನೀಲಾಂಬಿಕಾ ತಾಯಿಯವರು ಅನ್ನುವುದನ್ನ ಕೂಡ ನಾವು ಇದರ ಮುಖಾಂತರ ಇಲ್ಲೇ ತಿಳ್ಕೊಬಹುದು ನೋಡಿ ಶರಣರು ಯಾವ ರೀತಿಯಾಗಿ ತಾವು ಬದುಕಿದ್ರು ಜಗತ್ತನ್ನೆಲ್ಲಿಯೂ ಕೂಡ ತಮ್ಮ ಬದುಕನ್ನ ಸಾರ್ಥಕ ಪಡಿಸಿಕೊಂಡ್ರು ಅನ್ನುವುದನ್ನ ಕಾಣ್ತೀವಿ ಅಷ್ಟೇ ಅಲ್ಲದೆ ಅವರಲ್ಲಿ ನೀಲಾಂಬಿಕಾ ತಾಯಿಯವರಲ್ಲಿ ಎಂಥ ಒಂದು ಸಹನಶೀಲತೆ ಶಾಂತ ಸ್ವಭಾವ ಉದಾರ ಹೃದಯ ಕರುಣೆಯಿಂದ ತುಂಬಿರತಕ್ಕಂತ ಭಕ್ತಿ ಭಾವಭರಿತ ಪ್ರಶಾಂತವಾದಂತ ಮುಖವನ್ನ ಯಾರೇ ನೋಡಿದರೂ ಕೂಡ ಅವರ ಘನತೆಗೆ ಸಿರಭಾಗಿ ನಮಿಸುವಂತ ಒಂದು ವ್ಯಕ್ತಿತ್ವ ಅವರಲ್ಲಿ ಇತ್ತು ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ನೋಡಿ ಶರಣರು ಸಾಮಾನ್ಯ ವ್ಯಕ್ತಿಗಳು ಕೂಡ ಶರಣರು ಸಂಸಾರದಲ್ಲಿ ಇದ್ದುಕೊಂಡು ಯಾವ ರೀತಿಯಾಗಿ ಪರಮಾರ್ಥವನ್ನ ಸಾಧಿಸಬಹುದು ಅಂತಕಂತ ಬಗೆಯನ್ನು ಕೂಡ ನಾವು ಅವರ ಜೀವನದಿಂದ ಅರಿತುಕೊಳ್ಳಕ್ಕೆ ಸಾಧ್ಯ ಅದ ಅನ್ನೋದನ್ನ ಕೂಡ ನಾವು ನೋಡ್ತಾ ಇದ್ದೆ ನಂತರ ಅವರಿಗೂ ಕೂಡ ಬಾಲಸಂಗಯ್ಯ ಅಂತಕಂತ ಮಗುವನ್ನು ಕೂಡ ಪಡಿತಾರ ಆದ್ರ ಬಾಲಸಂಗಯ್ಯ ಸ್ವಲ್ಪೇ ದಿನಗಳಲ್ಲಿ ಲಿಂಗೈಕ್ಯನು ಕೂಡ ಆಗ್ತಾರ ನಂತರ ಬಸವಣ್ಣನವರು ಕೂಡ ವಿರಕ್ತ ಜೀವನಕ್ಕೆ ಕಾಲಿಟ್ಟು ನೀಲಮ್ಮ ತಾಯಿಯನ್ನು ಕೂಡ ಆ ಒಂದು ಸ್ತರಕ್ಕೆ ಏರಿಸ್ತಾರ ಆಗ ನೀಲಮ್ಮ ತಾಯಿ ಯಾವ ರೀತಿಯಾಗಿ ಹೇಳ್ತಾರೆ ಒಂದು ವಚನ ಅಂತಂದ್ರೆ ಮಡದಿ ಎನ್ನಲಾಗದು ಬಸವಂಗೆ ಎನ್ನನು ಪುರುಷ ನೆನ್ನಲಾಗದು ಬಸವನಾಯನಗೆ ಉಭಯ ಕುಳವ ಹರಿದು ಬಸವನೆನ್ನ ಶಿಶುವಾದೆನು ಪ್ರಮಥರು ಪುರಾತರು ಸಾಕ್ಷಿಯಾಗಿ ಸಂಗಯ್ಯ ನಿಕ್ಕಿದ ದಿವ್ಯವ ಮೀರಿ ಬಸವನೊಳಗಾನಡಗಿದೆ ನೋಡ್ರಿ ಹೀಗೆ ಪತ್ನಿ ಅಂತಕ್ಕಂತ ಬಾಂಧವ್ಯವು ಹರಿದು ಅಲ್ಲಿ ತಂದೆ ಮಗಳು ತಾಯಿ ಮಗ ಅಂತಕ್ಕಂತ ಸಂಬಂಧ ಅಳವಟ್ಟಿರುವುದನ್ನ ಕೂಡ ನಾವು ಕಾಣ್ತಾ ಇದೀವಿ ಅಂತ ಒಂದು ಉನ್ನತವಾದಂತ ಬದುಕನ್ನ ಬದುಕಿದವರು ಶರಣರು ಅನ್ನೋದನ್ನ ಇದು ನೋಡ್ರಿ ಅಂತ ಒಂದು ಅದ್ಭುತವಾದಂತ ಸಾಧನೆ ಅಂತಕ್ಕಂತದ್ದನ್ನ ನಾವು ನೋಡ್ತಾ ಇದೀವಿ ಶರಣರು ಯಾವ ರೀತಿಯಾಗಿ ಬದುಕಿದ್ರು ಅಂತಂದ್ರೆ ಸಂಸಾರದಲ್ಲಿ ಇದ್ರು ಆದ್ರೆ ಆ ಸಂಸಾರಕ್ಕೆ ಅಂಟಿಕೊಂಡಿರಲಿಲ್ಲ ಹಾಗೆ ಮನುಷ್ಯನು ಕೂಡ ಹಾಗಾದ್ರೆ ಈ ಜಗದಲ್ಲಿ ಯಾವ ರೀತಿಯಾಗಿ ಬಾಳಬೇಕು ಅಂತಂದ್ರೆ ಕಮಲದೆಲೆಯಂತೆ ಮನುಷ್ಯ ಜಗದಲ್ಲಿ ಬಾಳಬೇಕು ಅಂತಾರೆ ಅಂದ್ರೆ ಕಮಲ ಕೆಸರಿನಲ್ಲೇ ಇದ್ರೂ ಕೂಡ ಕೆಸರಿನಲ್ಲೇ ಬೆಳೀತದ ಆದ್ರೆ ಅದಕ್ಕೆ ಅಂಟಿಕೊಂಡಿರುವುದಿಲ್ಲ ಇದರಂತೆ ಮನುಷ್ಯನು ಕೂಡ ಜಗತ್ತಿನಲ್ಲಿ ಇರಬೇಕು ದೇವರಿಗೆ ಅವನ ಹೃದಯವನ್ನು ಅರ್ಪಿಸಬೇಕು ಕರ್ಮಕ್ಕೆ ಅವನ ಕೈಗಳನ್ನು ಉಪಯೋಗಿಸಬೇಕು ಸತ್ಯ ಶುದ್ಧ ಪ್ರಾಮಾಣಿಕವಾದಂಥ ಕಾಯಕವನ್ನು ಮಾಡಿ ಉತ್ತಮ ಸಾಧನೆಯನ್ನು ಮಾಡಬೇಕು ಅನ್ನುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ನೋಡ್ರಿ ಎಂಥ ಒಂದು ಸಾಧನೆ ಎಂಥ ಒಂದು ಕಾಯಕ ಕಾಯಕದ ಜೊತೆಗೆ ದಾಸೋಹದಲ್ಲಿಯೂ ಕೂಡ ತಮ್ಮನ್ನು ತಾವ ತೊಡಗಿಸಿಕೊಂಡಿದ್ರು ಅನ್ನೋದನ್ನು ಅಷ್ಟೇ ಅಲ್ಲದೆ ಎಷ್ಟು ವಚನಗಳನ್ನು ಬರೆದಿದ್ರು ಅಂತ ಶರಣರು ಹೇಳ್ತಾರ ಅಂತಂದ್ರೆ ನೋಡ್ರಿ ನೀಲಾಂಬಿಕಾ ತಾಯಿ ಕೇವಲ ದಾಸೋಹ ಆ ಕಾರ್ಯಕ್ರಮದಲ್ಲಿ ಮಹಾಮನೆಯ ಮಹಾಕಾರ್ಯದಲ್ಲಿ ಮಾತ್ರ ಪಾಲ್ಗೊಂಡಿರಲಿಲ್ಲ ಲಕ್ಷದ 11,000 ವಚನಗಳನ್ನು ರಚನೆಯನ್ನು ಕೂಡ ಅವರು ಮಾಡಿದ್ರು ಅನ್ನುವುದನ್ನು ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ನೋಡ್ತಾ ಇದ್ದೀವಿ ಅಂಥ ಒಂದು ವಚನ ಸಾಹಿತ್ಯದ ಎಲ್ಲದರ ಜೊತೆಗೂ ಕೂಡ ವ್ಯಕ್ತಿ ಯಾವ ರೀತಿಯಾಗಿ ತನ್ನ ಮನಸ್ಸನ್ನು ಮಾಡಿದ್ರೆ ಏನೆಲ್ಲವನ್ನು ಸಾಧನೆ ಮಾಡಬಹುದು ಅನ್ನೋದಕ್ಕೆ ಅವರು ಒಂದು ನಿದರ್ಶನ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲೇ ಇದ್ರ ಮುಖಾಂತರ ತಿಳ್ಕೊಳ್ಬಹುದು ಅನ್ನೋದನ್ನು ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ದೆ ಅಂದ್ರೆ ಇಂಥ ಒಂದು ಕಾರ್ಯ ಸಾಧನೆ ಏನಿತ್ತು ಅಂತಂದ್ರೆ ಅವರಿಂದ ಆಗಿತ್ತು ಅನ್ನೋದನ್ನು ಕೂಡ ನಾವಿಲ್ಲೇ ಇದ್ರ ಮುಖಾಂತರ ತಿಳಿದುಕೊಳ್ಳಬಹುದು ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೆ ನೋಡ್ರಿ ಅವರ ಒಂದು ವಚನವನ್ನು ಇವತ್ತು ಸಮಾಜ ಯಾವ ರೀತಿಯಾಗಿದೆ ಇವತ್ತು ಸಾಮಾನ್ಯವಾಗಿ ಜನತೆ ಯಾವುದೇ ಒಂದು ತೊಂದರೆ ಬಂದ್ರೆ ಅಥವಾ ಈ ವಿದ್ಯಾರ್ಥಿಗಳು ಫೇಲ್ ಆದ್ರೂ ಕೂಡ ಏನಪ್ಪ ಅಂದ್ರೆ ಆತ್ಮಹತ್ಯೆ ಇದೊಂದೇ ಅಲ್ಲ ಕಷ್ಟ ನೋವು ನಲಿವು ಬಂದಾಗ ನಾವು ಯಾವ ರೀತಿಯಾಗಿ ಅವುಗಳನ್ನು ಎದುರಿಸಬೇಕು ಅಂತಕ್ಕಂಥ ಅವರ ಜೀವನ ನೋಡ್ರಿ ಬಾಲಸಂಗಯ್ಯ ಅವನನ್ನು ಲಿಂಗೈಕ್ಯನಾದ ನಂತರವೇ ಅವರು ಈ ವಚನವನ್ನು ಬರೆದಾರ ಅಂತ ಅನಿಸ್ತದೆ ಆ ವಚನವನ್ನು ಹೇಗೆ ಅಂತಂದ್ರೆ ಆಗಿಂಗೆ ಮುಯ್ಯಾನದಿರು ನೋಡ್ರಿ ಏನಾಗುವುದೆಲ್ಲ ಆಗ್ತಾ ಇರ್ತದೆ ಅದಕ್ಕೆ ಮುನಿಯ ಬೇಡ ಚೇಗಿಂಗೆ ಬೀಳದಿರು ಏನು ಬರುದು ಬರಲಿ ಏನು ಆಗುವುದಾಗಲಿ ಆಹಾ ಮನವೇ ಸಂತೈಸಿಕೋ ನಿನ್ನ ನೀನೇ ಮನಸ್ಸಿಗೆ ಯಾವ ರೀತಿ ಸಂದೇ ನಿನ್ನ ಮನಸ್ಸು ನೀ ಸಂತೈಸ್ಕೊ ಏನು ಆಗ್ತದ ಆಗಲಿ ಅದನ್ನು ನಾವು ಎದುರಿಸೋಣ ಆಗೆಂದಡೆ ನಿನ್ನ ವ್ಯಸವಲ್ಲ
ನೋಡ್ರಿ ಇದು ಆಗಲಿಪ್ಪ ನಾವು ಏನೇನೋ ಬಯಸ್ತೀವಿ ಹಂಗಾಗಬೇಕು ಹಿಂಗಾಗಬೇಕು ನಾನು ಮಂತ್ರಿ ಆಗಬೇಕಂತ ಆದ್ರೆ ಅದು ಯಾವುದು ಕೂಡ ನಮ್ಮ ವಶವಿಲ್ಲ ಹೋಗೆಂದೆಡೆ ನಿನ್ನ ನಿಶ್ಚಯ ಅಲ್ಲ ಬೇಡಪ್ಪ ಇದನ್ನ ಹೋಗು ಅಂತಂದ್ರೆ ಅದು ಕೂಡ ಏನು ಅಂತಂದ್ರೆ ಅದು ನಮ್ಮ ಕೈಯಲ್ಲಿಲ್ಲ ನಮ್ಮ ಇಚ್ಛೆಯ ಅಲ್ಲ ಅಂತ ಹೇಳ್ಕೇನೆ ಏನು ಆಗೋದಿಲ್ಲ ಅದಕ್ಕೆ ಹೇಳ್ತಾರೆ ಆಗೋದು ಬಾರದು ಬಪ್ಪದು ಬಪ್ಪದು ಎಂದೆಂದಿಗೂ ಕೂಡ ತಪ್ಪದು ಅಂತ ಹೇಳ್ತೀನಿ ಏನೇ ಬರಲಿ ಏನೇ ಇದು ಆಗಲಿ ನಾವು ಅದಕ್ಕೆ ಎದೆ ಗುಂದದೆ ಧೈರ್ಯವಾಗಿ ಎದುರಿಸಬೇಕು ಅಂತಕಂತದ್ದು ಭೋಗಾದಿ ಭೋಗಗಳೆಲ್ಲವೂ ಸಂಗಯ್ಯ ನದೀನವಾಗಿ ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಸುಖ ದುಃಖ ನೋವು ನಲಿವು ಆಪತ್ತು ವಿಪತ್ತುಗಳೆಲ್ಲವೂ ಕೂಡ ಆ ಪರಮಾತ್ಮನ ಅಧೀನದಲ್ಲಿರುತ್ತವೆ ಅದಕ್ಕೆ ನಾವು ವಿಫಲಗೊಳ್ಳಬಾರದು ಅಂತಕಂತ ಸಂದೇಶವನ್ನ ಕೊಡ್ತಾರೆ ಆಮೇಲೆ ಅಪ್ಪ ಬಸವಣ್ಣನವರಿಗೆ ಗಡಿಪಾರು ಶಿಕ್ಷೆ ಆಗ್ತದ ಆದ್ರೆ ನೀಲಾಂಬಿಕಾ ತಾಯಿಯವರು ಅಲ್ಲೇ ಕಲ್ಯಾಣದೊಳಗೆ ಉಳ್ಕೋತಾರ ಯಾಕಂದ್ರೆ ಮಹಾಮನೆಯನ್ನ ಮತ್ತೆ ಮೊದಲಿನ ಸ್ಥಿತಿಗೆ ತರಬೇಕು ಅಂತ ಹೇಳಿಕರಿಂದ ಆಗ ಬಸವಣ್ಣನವರು ಆ ಒಂದು ಗಡಿಪಾರು ಶಿಕ್ಷೆಯನ್ನ ಹೊತ್ತು ಕೂಡಲ ಸಂಗಮಕ್ಕೆ ಬರ್ತಾರ ಬಂದು ಅಲ್ಲೇ ಧ್ಯಾನಮಗ್ನರಾಗಿರುವಾಗ ಆ ಪರಮಾತ್ಮನ ನಿನ್ನ ಬಂದಂತ ಕಾಯಕ ಮುಗಿತು ನೀನಿನ್ನು ನನ್ನಲ್ಲಿ ಒಂದೇ ಒಡವೆರೆದು ಒಂದಾಗು ಅಂತ ಹೇಳಿ ಸಂದೇಶ ಬಂದಾಗ ಅವರ ಜೊತೆಗೆ ಇರತಕ್ಕಂತ ಹಡಪದ ಅಪ್ಪಣ್ಣನವರನ್ನ ನೀಲಾಂಬಿಕಾ ತಾಯಿಯವರನ್ನ ಕರೆದುಕೊಂಡು ಬಾ ಅಂತ ಹೇಳಿಕರಿಂದ ಅವರನ್ನ ಕಳಿಸ್ತಾರ ಕಳಿಸಿದಾಗ ಅವನು ಕೂಡ ಹೋಗೆ ಆ ನೀಲಾಂಬಿಕಾ ತಾಯಿಯವರಿಗೆ ಹೇಳಿದಾಗ ನೋಡ್ರಿ ಅಲ್ಲಿ ಕೂಡ ಹೆಂಗ್ ಹೇಳ್ತಾಳ ಅಂತ ಒಂದು ಶರಣೆಯರು ಆಗಿ ಹೋಗ್ಯಾರಪ್ಪ ಅಂತಂದ್ರೆ ಅಲ್ಲಿದ್ದ ಸಂಗಯ್ಯ ಇಲ್ಲಿಲ್ಲವೇ ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವು ಬಲ್ಲ ಮಹಾತ್ಮರಿಗಿದು ಗುಣವೇ ಅಂತ ಹೇಳಿಕರಿಂದ ಹೇಳಿ ಅಲ್ಲಿದ್ದ ಸಂಗಯ್ಯ ಇಲ್ಲಿಲ್ಲೇನ್ ಅಂದ್ರೆ ಮಹಾತ್ಮರಾದಂತ ಬಸವಣ್ಣನವರಿಗೂ ಕೂಡ ಇಂತಹ ಒಂದು ಗುಣವೇ ಅಂತ ಹೇಳ್ತಾರೆ ಸಂದೇಹ ಬಲ್ಲ ಮಹಾತ್ಮರಿಗೆ ಇದು ಯೋಗ್ಯವೇ ಅಂತಕ್ಕಂಥದ್ದನ್ನ ಹೇಳಿ ಆದರೂ ಬಹಳ ಬಹಳ ಕಳೆಯಿಂದ ಹಡಪದ ಅಪ್ಪಣ್ಣನವರು ಕರೆದಾಗ ಅವರ ಒತ್ತಾಯಕ್ಕೆ ಮಣೆದು ಕೂಡಲ ಸಂಗಮಕ್ಕೂ ಕೂಡ ಹೋಗ್ತಾಳ ಅಷ್ಟರೊಳಗೆ ತಂಗಡಿಗೆಗೆ ಹೋಗೋದ್ರೊಳಗೆ ಬಹಳ ಮಳೆಯಾಗಿ ಮಹಾಪೂರ ಬಂದಿರ್ತದ ಆ ಕಡೆ ಕೂಡಲ ಸಂಗಮಕ್ಕೆ ಹೋಗಬೇಕಾದ್ರೆ ನಾವೇಯನ್ನ ಬಿಟ್ರೆ ಯಾವುದೇ ವ್ಯವಸ್ಥೆ ಇರಂಗಿಲ್ಲ ಮಹಾಪೂರ ಆಗಿರುವುದರಿಂದ ಅವತ್ತೇನು ಮಾಡ್ತಾರ ಅಂತಂದ್ರೆ ಅಲ್ಲೇ ಇರುವಂತ ಒಂದು ಸಂದರ್ಭ ಬರ್ತದ ಅಷ್ಟರೊಳಗೆ ಬಸವಣ್ಣನವರು ಬಸವ ಪಂಚಮಿಯಂದು ಲಿಂಗೈಕ್ಯರಾಗ್ಯಾರ ಅಂತಕ್ಕಂತ ಒಂದು ಸಂದೇಶವನ್ನ ಕೇಳ್ತಾರ ಕೇಳಿ ತಮ್ಮ ಇಷ್ಟ ಲಿಂಗಾನುಸಂಧಾನವನ್ನ ಮಾಡ್ತಾ ಇಷ್ಟ ಲಿಂಗದೊಳಗೆ ನೋಡ್ತಾ ನೋಡ್ತಾ ಬಸವಣ್ಣನವರ ಲಿಂಗೈಕ್ಯವನ್ನ ತಮ್ಮ ಲಿಂಗದಲ್ಲೇ ಒಂದು ದರ್ಶನವನ್ನ ಮಾಡಿ ಮರುದಿನವೇ ಏನು ಮಾಡ್ತಾರ ಅಂತಂದ್ರೆ ತಾವು ಕೂಡ ಅಲ್ಲೇ ಲಿಂಗೈಕ್ಯರಾಗ್ತಾರ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಶರಣು ಶರಣಾರ್ಥಿಗಳು ಬಸವಲಿಂಗಾಯ ನಮಃ.